ನಿಮ್ಮ ಮಾತಿ ಅಂದ್ರೆ ಮಂಡ್ಯ ವಿಧಾನಸಭೆ ಹೊರತುಪಡಿಸಿ ಮದ್ದೂರು ಮಳವಳ್ಳಿ ನಾಗಮಂಗ್ಲಾ ಶ್ರೀರಂಗಪಟ್ಟಣ ಮೇಲ್ಕೋಟೆ ಪಟ್ಟೆ ಡೆಪಾಸಿಟ್ ಬಂದಿರಲಿಲ್ಲ ಬಿಜೆಪಿಗೆ ಬೆಳವಣಿಗೆ ಸದ್ಯದ ಸನ್ನಿವೇಶದಲ್ಲಿ ಮೇಲ್ಕೋಟೆ ಹೊರತುಪಡಿಸಿ ಇನ್ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ಅನ್ನೋ ಒಂದು ಚರ್ಚೆ ಖಂಡಿತ ಆ ವಾತಾವರಣ ಕೂಡ ಕಾಣ್ತಿದೆ ಈಗ ಹೇಗೆ ಅನ್ಸುತ್ತೆ ಅವತ್ತು ನಿರ್ಧಾರ ತಗೋಬೇಕಂತ ಅಂದ್ರೆ ಬೇಡ ಅಂತ ಡಿಸ್ಕರೇಜ್ ಮಾಡೋ ಸಂಖ್ಯೆ ನಂತರ ಇವತ್ತಿಗೆ ನಿಮ್ಗೆ ಏನನ್ಸುತ್ತೆ ಆವಾಗ ಡಿಸ್ಕರೇಜ್ ಮಾಡಿರೋರು ಈಗ ನೀವು ಕರೆಕ್ಟ್ ಸರಿಯಾದ ನಿರ್ಧಾರ ತಗೊಂಡ್ರಿ ನಾವೇ ಇದನ್ನ ನಾವು ಎದುರು ನೋಡ್ಲಿಲ್ಲ ನಾವು ಈ ರೀತಿಯ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಸಿ ವಿನ್ ಅವ್ರ ವಿಕ್ಟ್ರಿ ಅನ್ನೋದು ಲೇಟರ್ ನಮ್ ಅಟ್ಲೀಸ್ಟ್ ಈ ನಾನು ಈಗ ನನ್ನ ಸಪೋರ್ಟ್ನ ಬಿಜೆಪಿಗೆ ಕೊಡಬೇಕು ಅನ್ನೋ ನಿರ್ಧಾರ ತಗೊಂಡು ಹಾರ್ಡ್ಲಿ ಟೂ ಮಂತ್ಸ್ ಆಗಿರ್ಬೋದು ಈ ಟೂ ಮಂತ್ಸಲ್ಲೇ ನಮಗೆ ಇಷ್ಟೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಸಿಗ್ತಾ ಇದೆ ಅಂದಮೇಲೆ ನಾವು ಖಂಡಿತ ನಮಗೆ ಹೋಪ್ಸ್ ಇದೆ ಬಿ ಜೆ ಪಿಗೆ ಇಲ್ಲಿ ಒಂದು ಒಳ್ಳೆ ಬೇಸ್ನ ನಾವು ಮಾಡ್ಬೋದು ಅನ್ನೋದು ಭಾಳ ವಿಚಾರ ಅಂತಂದರೆ ಎಲ್ಲರೂ ಏನು ಚರ್ಚೆ ಮಾಡ್ತಿದ್ರು ಅಂದರೆ ನಾನು ಕೂಡ ಅದರಲ್ಲಿ ಭಾಗಿಯಾಗ್ತಿದ್ದೆ ಅಂದರೆ ಸುದ್ದಿಗಳನ್ನ ಕ್ಯಾರಿ ಮಾಡಬೇಕಾದ್ರೆ ಸುಮಲತಾ ಅವರು ಒಂದು ವೇಳೆ ಅಂದರೆ ಜೆ ಡಿ ಎಸ್ ವಿರೋಧಿ ಮತಗಳೆಲ್ಲ ಸುಮಲತಾ ಅವರು ಯಾರು ನಿರೀಕ್ಷೆ ಮಾಡಿಲ್ಲ ಅಷ್ಟು ದೊಡ್ಡ ಗೆಲುವು ಆಗುತ್ತೆ ಮಂಡ್ಯದಲ್ಲಿ ಅಂತ ಅಷ್ಟು ದೊಡ್ಡ ಗೆಲುವನ್ನು ಕೊಟ್ಟರು ನಾಗಮಂಗಲ ವಿಧಾನಸಭಾ ಕ್ಷೇತ್ರ ಹೊರತುಪಡಿಸಿ ಇನ್ನೆಲ್ಲ ಏಳು ಕ್ಷೇತ್ರಗಳ ಲೀಡ್ ಆಯಿತು ನಿಮಗೆ ಲೀಡ್ ತಗೊಂಡ್ರಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ರೆ ಕಾಂಗ್ರೆಸ್ಗೆ ಒಂದು ರೀತಿಯ ಹಾನೆ ಬಲ ಬಲ ಈ ಮಟ್ಟಿಗೆ ದೊಡ್ಡ ಶಕ್ತಿ ಆಗತ್ತೆ ಅಂತ ಚರ್ಚೆ ಆಗ್ತಿತ್ತು ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಎಲ್ಲೋ ಒಂದು ಕಡೆ ಬಹಳಷ್ಟು ಚರ್ಚೆ ಆಗ್ತಿತ್ತು ನೀವು ನಿಮ್ಮ ಹೇಳಿಕೆ ಅವರ ಹೇಳಿಕೆಗಳು ಈಗಲೂ ಏನು ಅಂತಾರೆ ಏನೋ ಮಿಸ್ ಮಾಡ್ಕೊಂಡ್ವಲ್ಲ ಮೇಡಮ್ ನಮ್ಮ ಪಾರ್ಟಿ ಸೇರಬೇಕಾಗಿತ್ತು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ತಾರೆ ಅದಕ್ಕೆ ಏನು ಹೇಳ್ತಿರ್ತಾವು ಇದು ಖಂಡಿತ ನನಗೆ ಇದು ಐ ಆಮ್ ವೆಲ್ ಅವೇರ್ ಆಫ್ ಇಟ್ ಅಂತಾನೆ ಹೇಳ್ತೀನಿ ನನಗೆ ಗೊತ್ತಿದೆ ಈ ಈ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ ಅವರು ತುಂಬ ಆಸೆ ಇಟ್ಕೊಂಡಿದ್ರು ನಾನು ಕಾಂಗ್ರೆಸ್ ಪಕ್ಷ ಸೇರಬೇಕು ಅನ್ನೋದು ಬಟ್ ನಾನು ಪಕ್ಷ ಸೇರೋಕ್ಕೆ ಒಂದು ಆ ಅನುಕೂಲವಾದ ವಾತಾವರಣವನ್ನು ಯಾವ ಲೀಡರ್ಸು ಅಲ್ಲಿ ಮಾಡಿಲ್ಲ ಇದು ನಿಜ ಇಟ್ಸ್ ಅನ್ ಓಪನ್ ಸೀಕ್ರೆಟ್ ಅಂತಲೇ ಹೇಳ್ತೀನಿ ನಾನು ಹೆಸರುಗಳನ್ನ ಹೇಳೋಕ್ಕೆ ಇಷ್ಟಪಡಲ್ಲ ಈ ಸಂದರ್ಭದಲ್ಲಿ ಅದು ಯಾರು ಅಂತ ನಿಮಗೆ ಗೊತ್ತೇ ಇರುತ್ತೆ ನನಗೆ ಎಲ್ಲರ ಬಗ್ಗೆ ಗೌರವ ಇದೆ ಅವರವರ ಒಂದು ಏನೋ ಕಾರಣಗಳು ಅವರೇ ಊಹೆ ಮಾಡಿಕೊಂಡು ಸುಮಲತಾ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ನಮಗೆ ಯಾವ ರೀತಿ ತೊಂದರೆ ಆಗ್ಬೋದು ಅನ್ನೋ ಅಂಥ ಲೆಕ್ಕಾಚಾರಗಳು ಇಟ್ಕೊಂಡು ಅವರು ಬಹುಶಃ ಈ ರೀತಿ ಯಾಕೆಂದರೆ ನಮ್ಮಲ್ಲಿ ಅದು ಅದನ್ನು ಹೊರತುಪಡಿಸಿ ಬೇರೆ ಯಾವ ಡಿಫ್ರೆನ್ಸಸ್ಸು ಇಲ್ಲ ಏನೂ ಇಲ್ಲ ನಮ್ಮಲ್ಲಿ ಆ ರೀತಿಯ ಒಂದು ಯಾವ ಭೇದಭಾವಗಳು ಇಲ್ಲ ಯಾವುದೋ ಒಂದು ನೋವು ಬೇಜಾರಿನ ವಿಷಯ ಏನೂ ಇಲ್ಲ ಸೊ ಹಾಗಾಗಿ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತಿತ್ತು ಏನಕ್ಕೆ ಇವರು ರೆಸಿಸ್ಟೆನ್ಸ್ ಮಾಡ್ತಿದ್ದಾರೆ ಯಾರೂ ಅಪ್ರೋಚ್ ಮಾಡಿಲ್ಲ ಯಾರೂ ಮಾತಾಡ್ಸಲ್ಲ ಡಿ ಕೆ ಶಿವಕುಮಾರ್ ಅವರು ಎರಡು ಮೂರು ಬಾರಿ ಬಂದಾಗ ಒಂದು ರೀತಿ ನನ್ನ ಬಗ್ಗೆ ವ್ಯಂಗ್ಯ ಮಾಡಿ ಹೋಗ್ತಾರೆ ಅನ್ನೋದು ಆ ಸಂದೇಶ ನಮಗೂ ಸ್ಪಷ್ಟವಾಗಿ ಬರುತ್ತೆ ಆ ಲೀಡರ್ಸ್ ಅಲ್ಲಿ ಒಬ್ರು ಬಿಟ್ರೆ ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಪಾರ್ಟಿಗೆ ಸುಮಲತಾ ಅವರು ಎಲ್ಲರಿಗಿಂತ ದೊಡ್ಡದ ನಾಯಕಿಯಾಗಿ ಬೆಳಿತಾರೆ ನಮಗೆಲ್ಲ ಕಾಂಪಿಟೇಟರ್ ಅನ್ನೋದೇನಾರ ಭಯ ಕಾಡ್ತಿತ್ತು ಅವ್ರಿಗೆ ಅಂತ ಮೇ ಬಿ ಇರಬಹುದೇನೋ ನಾನು ಅಷ್ಟು ಮಟ್ಟಕ್ಕೆ ನನಗೆ ನಾನು ಬೂಸ್ಟ್ ಮಾಡ್ಕೊಂಡು ಹೇಳೋಕೆ ನಾನು ನನಗೆ ಇಷ್ಟ ಯಾವಾಗಲೂ ಒಂದು ವಿಷಯ ಪ್ರಸ್ತಾಪ ಮಾಡ್ತಿರ್ತೀನಿ ಮೂವತ್ತೈದು ವರ್ಷದ ರಾಜಕೀಯ ದ್ವೇಷವನ್ನು ಮರೆತು ಕುಮಾರಸ್ವಾಮಿ ಅವರು ಮೇಲೆ ಕೈ ಹಾಕ್ತಾರೆ ಡಿ ಕೆ ಶಿವಕುಮಾರ್ ನಿಮ್ಮ ಚುನಾವಣೆ ಮಾಡ್ಬೇಕಾರೆ ಜೋಡೆತ್ತು ಅಂತ ಬರ್ತಾರೆ ಆದರೆ ನೀವು ಕಾಂಗ್ರೆಸ್ಗೆ ತುಂಬ ಹತ್ರ ಆಗಿದ್ದವರು ರಾಜಕಾರಣದಲ್ಲಿ ಈ ಸನ್ನಿವೇಶಗಳಲ್ಲಿ ಮೂವತ್ತೈದು ವರ್ಷ ದ್ವೇಷ ಮರೀತಾರೆ ಜಸ್ಟ್ ಒಂದು ಲೋಕಸಭಾ ಚುನಾವಣೆ ಸೋಲನ್ನು ಮರೆಯೋಕೆ ಇಲ್ಲ ಅಂತ ಇದು ಬರೀ ಲೋಕಸಭಾ ಚುನಾವಣೆ ವೇಳೆ ಆಗಿರೋವಂಥ ಸೋಲು ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ ಅದಕ್ಕಿಂತ ನೀವು ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಂಬರೀಷ್ ಅವರು ರಾಜಕಾರಣದಲ್ಲಿ ಇದ್ದಂಥ ಟೈಮಲ್ಲೂ ಎಲ್ಲೋ ಅವರಿಬ್ಬರಿಗೂ ಡಿ ಕೆ ಶಿವಕುಮಾರ್ಗೆ ಅಂಬರೀಷ್ ಅವರು ಪಾರ್ಟಿಯಲ್ಲಿ ಬೆಳೆಯೋದು ಅಷ್ಟೊಂದು ಅವ್ರಿಗೆ ಡೈಜೆಸ್ಟ್ ಆಗ್ತಿರ್ಲಿಲ್ಲ ಇದು ಓಪನ್